ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಿಮ್ಮ ಪ್ರೇಮ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ರೈಸ್ ವಾಟರ್ನ ಯೂಸ್ ಮಾಡಿದ್ಮೇಲೆ ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ನನ್ನ ಹೇರ್ ಗ್ರೋತ್ಗೋಸ್ಕರ, ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ತುಂಬಾ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನು ಅಂದರೆ, ರೈಸ್ ವಾಟರ್ ಇಸ್ ದ ಬೆಸ್ಟ್ ಫಾರ್ ಹೇರ್ ಅಂತ. ಇದು ನಮ್ಮ ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ, ಹಾಗೆ ಹೇರ್ ಗ್ರೋತನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ರೈಸ್ ವಾಟರನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಶೈನಿಂಗ್ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ನಮ್ಮ ಹೇರ್ಸ್ ಸ್ಟ್ರಾಂಗ್ ಮತ್ತು ಸ್ಮೂತ್ ಕೂಡ ಆಗುತ್ತೆ. ಇಲ್ಲಿ ನಾನು ನಿಮಗೆ ಒಂದು ಡೌಟನ್ನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ರೈಸ್ ವಾಟರನ್ನು ಯೂಸ್ ಮಾಡಿದ ಒಂದೇ ದಿನದಲ್ಲಿ ನಮ್ಮ ಕೂದಲು ಉದ್ದ ಬೆಳೆಯುತ್ತೆ ಅನ್ನೋರಿಗೆ ಈ ವಿಡಿಯೋ ಅಲ್ಲ. ಯಾಕೆ ಅಂದರೆ, ರೈಸ್ ವಾಟರನ್ನು ಯೂಸ್ ಮಾಡುವಾಗ ನಮಗೆ ಮೊದಲು ಬೇಕಾಗಿರೋದು ಪೇಷನ್ಸ್. ಅಂದರೆ ಈ ರೈಸ್ ವಾಟರನ್ನು ನಾವು ರೆಗ್ಯುಲರ್ ಆಗಿ ಸ್ವಲ್ಪ ದಿನಗಳ ಕಾಲ ಯೂಸ್ ಮಾಡಿದಾಗಲೇ ಇದರ ಬೆಸ್ಟ್ ರಿಸಲ್ಟ್ ನಮಗೆ ಗೊತ್ತಾಗೋದು. ಯಾವುದೇ ಹೋಮ್ ರೆಮಿಡೀಸ್ ಆಗಲಿ ನಮಗೆ ಒಂದೇ ಸಲಕ್ಕೆ ರಿಸಲ್ಟನ್ನು ಕೊಡೋದಿಲ್ಲ. ಕಂಟಿನ್ಯೂಸ್ ಆಗಿ ಸ್ವಲ್ಪ ಪೇಷನ್ಸಿಂದ ನಾವು ಟ್ರೈ ಮಾಡಿದ್ರೆ ನಮಗೆ 100% ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಇನ್ನು ಈ ರೈಸ್ ವಾಟರಿನ ಬಗ್ಗೆ ನಾನು ಸ್ವಲ್ಪ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನು ಅಂದರೆ, ಜಪಾನ್ ಮತ್ತು ಚೀನಾ ಹಾಗೆ ಸೌತ್ ಈಸ್ಟ್ ದೇಶಗಳಲ್ಲಿರುವಂತಹ ಜನರು ತಮ್ಮ ಕೂದಲಿಗಾಗಿ ರೈಸ್ ವಾಟರನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಅವರ ಬೆಸ್ಟ್ ಹೇರ್ ಕೇರ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದನ್ನು ನಾನು ಕೂಡ ಟ್ರೈ ಮಾಡಿದಾಗ ನನಗೆ ಇದರ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟೇ ಸಿಕ್ಕಿದೆ. ಈಗಾಗಲೇ 4 ಸಲ ರೈಸ್ ವಾಟರನ್ನು ನನ್ನ ಕೂದಲಿಗೆ ಯೂಸ್ ಮಾಡಿದ್ದೀನಿ. ಫಸ್ಟ್ ಟೈಮ್ ನಾನು ರೈಸ್ ವಾಟರನ್ನು ಯೂಸ್ ಮಾಡಿದಾಗ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂದರೆ, ತುಂಬಾ ವರ್ಸ್ಟ್ ಆಗಿತ್ತು. ಅಂದರೆ ಕೂದಲು ರಫ್ ಆಗಿತ್ತು, ಹಾಗೆ ಸಿಕ್ಕು ಕೂಡ ಜಾಸ್ತಿ ಆಗಿತ್ತು. ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಹೇರ್ ಫಾಲ್ ಕೂಡ ಜಾಸ್ತಿನೇ ಇತ್ತು. ಬಟ್ ನೆಕ್ಸ್ಟ್ ಟೈಮಿಂದ ನಾನು ಯೂಸ್ ಮಾಡಿದಾಗ ಹೇರ್ ಫಾಲ್ ತುಂಬಾ ಕಂಟ್ರೋಲ್ ಆಗಿದೆ ಫ್ರೆಂಡ್ಸ್. ಇನ್ನು ಕೂದಲ ಶೈನಿಂಗ್ ಕೂಡ ಜಾಸ್ತಿ ಆಗಿದೆ, ನೀವಿಲ್ಲಿ ನೋಡ್ಬೋದು ಶೈನಿಂಗ್ನ. ಸೆಕೆಂಡ್ ಟೈಮಿಂದ ನನಗೆ ಇದು ವರ್ಕ್ ಆಗುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಮ ಜೊತೆ ಕೂಡ ನಾನು ಇದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಡೆಫಿನೆಟ್ ಆಗಿ ಫ್ರೆಂಡ್ಸ್, ರೈಸ್ ವಾಟರ್ ನಿಮ್ಮ ಹೇರ್ಗೆ ಬೆಸ್ಟ್ ಹೇರ್ ಕೇರ್ ಅಂತಲೇ ಹೇಳ್ಬೋದು. ನೀವು ಯೂಟ್ಯೂಬ್ನಲ್ಲಿ ನೋಡಿರ್ಬೋದು, ತುಂಬ ವೆರೈಟಿಯಲ್ಲಿ ರೈಸ್ ವಾಟರನ್ನು ಪ್ರಿಪೇರ್ ಮಾಡಿ ಕೂದಲಿಗೆ ಹಚ್ತಾರೆ. ಬಟ್ ಇದೆಲ್ಲದರಲ್ಲೂ ಬೆಸ್ಟ್ ರೈಸ್ ವಾಟರ್ ಅಂದರೆ ಫರ್ಮೆಂಟೆಡ್ ರೈಸ್ ವಾಟರ್. ಅದನ್ನು ಇವತ್ತು ಯಾವ ರೀತಿಯಾಗಿ ಮಾಡಬೇಕು, ಹಾಗೆ ಹೇಗೆ ನಮ್ಮ ಕೂದಲಿಗೆ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ, ಬನ್ನಿ. ಫ್ರೆಂಡ್ಸ್, ಫರ್ಮೆಂಟೆಡ್ ರೈಸ್ ವಾಟರನ್ನು ಪ್ರಿಪೇರ್ ಮಾಡೋದಕ್ಕೆ ನಾನಿಲ್ಲಿ 1/4 ಕಪ್ನಷ್ಟು ನಾರ್ಮಲಾಗಿ ಊಟಕ್ಕೆ ಬಳಸುವಂತಹ ಅಕ್ಕಿಯನ್ನೇ ತೆಗೆದುಕೊಂಡು ನೀಟಾಗಿ ಒಂದು ಸಾರಿ ತೊಳೆದಿದ್ದೀನಿ. ಅದಾದ ನಂತರ ಒಂದು ಕ್ಲೀನಾದ ಬೌಲ್ನಲ್ಲಿ ಈ ಅಕ್ಕಿಯನ್ನು ಹಾಕಿ 1 ಅಥವಾ 1/2 ಲೋಟದಷ್ಟು ನಾರ್ಮಲ್ ನೀರನ್ನು ಹಾಕಿ 6 ರಿಂದ 12 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ನಾನಿಲ್ಲೀಗ ಈ ನೀರನ್ನು 12 ಗಂಟೆ ಅಂದರೆ ಒಂದು ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು, 12 ಗಂಟೆಗಳಿಗಿಂತ ಜಾಸ್ತಿ ಹೊತ್ತು ಈ ಅಕ್ಕಿಯನ್ನು ನೆನೆಸಿಡಬಾರ್ದು. ಯಾಕೆಂದರೆ ತುಂಬ ಹೊತ್ತು ನೆನೆದ್ರೆ ಈ ನೀರಿನಲ್ಲಿ ಕೆಟ್ಟ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ಇದನ್ನು ನಾವು ನಮ್ಮ ಹೇರ್ಗೆ ಯೂಸ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ನೋಡಿ, 12 ಗಂಟೆಗಳಾದ ನಂತರ ಒಂದು ಸಾರಿ ನೀಟಾಗಿ ಅಕ್ಕಿಯನ್ನು ಮಿಕ್ಸ್ ಮಾಡಿ ಅದರಲ್ಲಿರುವಂಥ ನೀರನ್ನು ಈ ರೀತಿ ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ಇಟ್ಕೊಂಡ್ರೆ ನಮ್ಮ ಫರ್ಮೆಂಟೆಡ್ ರೈಸ್ ವಾಟರ್ ರೆಡಿ ಆಗುತ್ತೆ. ಈ ರೀತಿ ರೈಸನ್ನು ನೆನೆ ಇಟ್ಟಾಗ ಅಕ್ಕಿಯಲ್ಲಿರುವಂತಹ ಅಮಿನೋ ಆ್ಯಸಿಡ್, ವಿಟಮಿನ್ ಬಿ ಮತ್ತು ವಿಟಮಿನ್ ಇ, ಮಿನರಲ್ಸ್, ಆ್ಯಂಟಿ ಆಕ್ಸಿಡೆಂಟ್, ಈ ರೀತಿ ಎಲ್ಲ ಅಂಶಗಳು ನೀರಿನಲ್ಲಿ ನೀಟಾಗಿ ಬಿಟ್ಕೊಂಡಿರುತ್ತೆ. ಇಂಥ ನೀರನ್ನು ನಾವು ನಮ್ಮ ಕೂದಲಿಗೆ ಯೂಸ್ ಮಾಡಿದ್ರೆ ನಮ್ಮ ಕೂದಲ ಗ್ರೋತ್ ಚೆನ್ನಾಗಿ ಆಗುತ್ತೆ, ಹಾಗೆ ಕೂದಲು ಸೂಪರ್ ಶೈನಿ ಮತ್ತು ಸ್ಮೂತ್ ಸ್ಟ್ರಾಂಗ್ ಕೂಡ ಆಗುತ್ತೆ. ಫ್ರೆಂಡ್ಸ್, ನಾವು ಯಾವುದೇ ಫೇಸ್ ಪ್ಯಾಕ್ಗಳನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಫಸ್ಟ್ ಸ್ಟೆಪ್ ಏನಾಗಿರುತ್ತೆ, ಕ್ಲೆನ್ಸಿಂಗ್. ಅಂದರೆ ನಮ್ಮ ಚರ್ಮದ ಮೇಲೆ ಕೂತಿರುವಂತಹ ಗಲೀಜು ಡಸ್ಟ್ ಪೂರ್ತಿಯಾಗಿ ಹೋದ ನಂತರ ನಾವು ಪ್ಯಾಕ್ಗಳನ್ನು ಅಪ್ಲೈ ಮಾಡೋದ್ರಿಂದ ಅದರ ರಿಸಲ್ಟ್ ನಮಗೆ ಬೇಗ ಸಿಗುತ್ತೆ. ಅದೇ ರೀತಿ ನಾವು ಈ ರೈಸ್ ವಾಟರನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಹೆಡ್ ಬಾತನ್ನು ಮಾಡಬೇಕು. ಅಂದರೆ ನಮ್ಮ ಸ್ಕಾಲ್ಪನ್ನು ಹಾಗೆ ನೀಟಾಗಿ ನಮ್ಮ ಕೂದಲನ್ನು ಕೂಡ ವಾಶ್ ಮಾಡಬೇಕು. ಅದಾದ ನಂತರ ಮಾತ್ರ ಈ ರೈಸ್ ವಾಟರನ್ನು ಯೂಸ್ ಮಾಡಬೇಕು. ಫ್ರೆಂಡ್ಸ್, ನಾವು ಹೆಡ್ ಬಾತ್ ಮಾಡುವಾಗ ಮಾಡುವಂಥ ತಪ್ಪೇನು ಅಂದರೆ, ಡೈರೆಕ್ಟಾಗಿ ಶಾಂಪೂವನ್ನು ನಮ್ಮ ಸ್ಕಾಲ್ಪ್ಗೆ ಅಂದರೆ ನೆತ್ತಿಗೆ ಹಾಕಿಬಿಡ್ತೀವಿ. ಇದರಿಂದ ಸ್ಕಾಲ್ಪ್ ಪೂರ್ತಿಯಾಗಿ ಡ್ರೈ ಆಗಿ ಹೊಟ್ಟಾಗುವ ಚಾನ್ಸಸ್ ಇರುತ್ತೆ, ಹಾಗೆ ಹೇರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ.
ಅದಕ್ಕೆ ಯಾವಾಗಲೇ ಆಗಲಿ ನಾವು ಶಾಂಪೂ ಯೂಸ್ ಮಾಡುವಾಗ ಈ ರೀತಿ ಒಂದು ಬೌಲ್ನಲ್ಲಿ ಶಾಂಪೂ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಶಾಂಪೂವನ್ನು ಡೈಲ್ಯೂಟ್ ಮಾಡಿ ಅದಾದ ನಂತರ ಈ ರೀತಿಯಾಗಿ ಯೂಸ್ ಮಾಡಬೇಕು. ಮೊದಲು ನಿಮ್ಮ ಕೂದಲನ್ನು ಈ ರೀತಿಯಾಗಿ ಮುಂದೆ ಹಾಕಿ ಎರಡು ಅಥವಾ ಮೂರು ಚಂಬು ನೀರನ್ನು ನಿಮ್ಮ ಕೂದಲಿಗೆ ಹಾಕಿ ಕೂದಲನ್ನು ಒದ್ದೆ ಮಾಡಿಕೊಳ್ಳಿ. ಅದಾದ ನಂತರ ಡೈಲ್ಯೂಟ್ ಮಾಡಿ ಇಟ್ಕೊಂಡಿರುವಂತಹ ಶಾಂಪೂವನ್ನು ಸ್ವಲ್ಪ ಸ್ವಲ್ಪನೇ ಕೂದಲಿಗೆ ಹಚ್ತಾ ಮೃದುವಾಗಿ ತಿಕ್ಕಬೇಕು, ಜೋರಾಗಿ ಉಜ್ಜಬಾರ್ದು. ನಾನಿಲ್ಲಿ ವಿಡಿಯೋವನ್ನು ಸ್ವಲ್ಪ ಸ್ಪೀಡ್ ಮಾಡಿರೋದ್ರಿಂದ ನಿಮಗೆ ಜೋರಾಗಿ ಉಜ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಹಾಗೆ ತುಂಬ ಬಿಸಿ ಇರುವಂತಹ ನೀರಿನಲ್ಲಿ ಹೇರನ್ನು ವಾಶ್ ಮಾಡಬಾರ್ದು. ಉಗುರು ಬೆಚ್ಚಗಿರುವಂತಹ ನೀರಿನಲ್ಲಿ ಹೇರನ್ನು ವಾಶ್ ಮಾಡೋದ್ರಿಂದ ಕೂದಲಿಗೆ ತುಂಬಾ ಒಳ್ಳೆಯದು. ಇನ್ನು ಕೂದಲಲ್ಲಿ ಎಣ್ಣೆ ಹೋಗಿಲ್ಲ ಅಂತ ಹೇಳಿ ಒಂದು ಸಾರಿ ನೀವು ಶಾಂಪೂ ಮಾಡುವಾಗ ಮೂರು ಅಥವಾ ನಾಲ್ಕು ಸಾರಿ ಶಾಂಪೂವನ್ನು ಯೂಸ್ ಮಾಡಬಾರ್ದು. ಕೇವಲ ಎರಡು ಸಾರಿ ಮಾತ್ರ ಯೂಸ್ ಮಾಡಬೇಕು. ಅಂದರೆ ಒಂದು ಸಾರಿ ಶಾಂಪೂವನ್ನು ಹಾಕಿ ಮೃದುವಾಗಿ ತಿಕ್ಕಿ ವಾಶ್ ಮಾಡಿದ ನಂತರ ಮತ್ತೊಂದು ಸಾರಿ ಹಾಕಿ ಮೃದುವಾಗಿ ತಿಕ್ಕಿ ವಾಶ್ ಮಾಡಿ ಅಷ್ಟೇ ಸಾಕಾಗತ್ತೆ. ಹೇರ್ ವಾಶ್ ಮಾಡಿದ ನಂತರ ನಿಮಗೆ ಸೂಟ್ ಆಗುವಂತಹ ಕಂಡೀಷ್ನರನ್ನು ಈ ರೀತಿ ಕೈಯಲ್ಲಿ ತಗೊಂಡು ರಬ್ ಮಾಡಿ ಕೂದಲ ತುದಿಗೆ ಮತ್ತು ಹೇರ್ ಲೆಂತ್ಗೆ ಮಾತ್ರ ಕಂಡೀಷ್ನರನ್ನು ಅಪ್ಲೈ ಮಾಡಬೇಕು. ನೆತ್ತಿಗೆ ಅಂದರೆ ಸ್ಕಾಲ್ಪ್ಗೆ ಈ ಕಂಡೀಷ್ನರನ್ನು ಹಚ್ಚಬಾರ್ದು. ಫ್ರೆಂಡ್ಸ್, ಈ ರೀತಿ ನೀವು ಹೇರ್ ವಾಶ್ ಮಾಡಿದ ನಂತರ ಕಂಡೀಷ್ನರನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಸ್ಮೂತ್ ಆಗುತ್ತೆ, ಹಾಗೆ ಕೂದಲಲ್ಲಿ ಇಕ್ಕುಗಟ್ಟೋದು ಕೂಡ ಕಡಿಮೆ ಆಗುತ್ತೆ. ಇನ್ನು ಸ್ಪ್ಲಿಟ್ಟನ್ಸ್ ಕೂಡ ಆಗೋದಿಲ್ಲ, ಹಾಗೆ ಕೂದಲ ರಫ್ನೆಸ್ ಕೂಡ ಕಡಿಮೆ ಆಗುತ್ತೆ. ಒಂದು ಸಾರಿ ನೀವು ಕಂಡೀಷ್ನರನ್ನು ಅಪ್ಲೈ ಮಾಡಿದ ಮೇಲೆ ಐದು ನಿಮಿಷ ಹಾಗೆ ಬಿಟ್ಟು ಅದಾದ ನಂತರ ನಾರ್ಮಲಾಗಿ ಉಗುರು ಬೆಚ್ಚಗಿರುವಂತಹ ನೀರಿನಲ್ಲಿ ನಿಮ್ಮ ಹೇರನ್ನು ನೀಟಾಗಿ ಕಂಡೀಷ್ನರ್ ಪೂರ್ತಿ ಹೋಗೋವರೆಗೂ ವಾಶ್ ಮಾಡಬೇಕು. ಫ್ರೆಂಡ್ಸ್, ಹೇರ್ ವಾಶ್ ಮಾಡಿ ಕೂದಲು ಮುಕ್ಕಾಲು ಭಾಗದಷ್ಟು ಒಣಗದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಫರ್ಮೆಂಟೆಡ್ ರೈಸ್ ವಾಟರನ್ನು ಈ ರೀತಿಯಾಗಿ ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ಕೂದಲು ಪೂರ್ತಿಯಾಗಿ ಸ್ಪ್ರೇ ಮಾಡಬೇಕು. ಒಂದು ವೇಳೆ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ನೀವು ನಾರ್ಮಲಾಗಿ ಕೈಯಿಂದ ಕೂಡ ಅಪ್ಲೈ ಮಾಡ್ಕೋಬಹುದು. ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದಕ್ಕಿಂತ ಈ ರೀತಿ ಫರ್ಮೆಂಟೆಡ್ ರೈಸ್ ವಾಟರನ್ನು ಯೂಸ್ ಮಾಡೋದು ತುಂಬಾ ಬೆಸ್ಟ್. ಹಾಗೆ ಫ್ರೆಂಡ್ಸ್, ಈ ರೈಸ್ ವಾಟರನ್ನು ಅಪ್ಲೈ ಮಾಡಿದ ನಂತರ ಅರ್ಧ ಗಂಟೆಗಿಂತ ಜಾಸ್ತಿ ಹೊತ್ತು ಬಿಡಬೇಡಿ. ಯಾಕೆಂದರೆ ಪ್ರೋಟೀನ್ ಓವರ್ಲೋಡ್ ಆಗಿ ಕೂದಲ ಬ್ರೇಕೇಜ್ ಅಂದರೆ ಹೇರ್ ಫಾಲ್ ಆಗೋದು ಕೂಡ ಚಾನ್ಸಸ್ ಇರುತ್ತೆ. ಈ ರೈಸ್ ವಾಟರನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ತಪ್ಪದೆ ಕಂಡೀಷ್ನರನ್ನು ಯೂಸ್ ಮಾಡಿ. ಯಾಕೆಂದರೆ ಫಸ್ಟ್ ಟೈಮ್ ಪ್ರೋಟೀನ್ ಓವರ್ಲೋಡ್ ಆಗಿ ಕೂದಲ ರಫ್ನೆಸ್ ಜಾಸ್ತಿ ಆಗಿರುತ್ತೆ. ಫ್ರೆಂಡ್ಸ್, ಈ ರೈಸ್ ವಾಟರನ್ನು ಯೂಸ್ ಮಾಡಿ ಅಂದರೆ ಅಪ್ಲೈ ಮಾಡಿದ ನಂತರ ನೀವು ಶಾಂಪೂ ಅಥವಾ ಕಂಡೀಷ್ನರ್ ಎರಡನ್ನೂ ಕೂಡ ಯೂಸ್ ಮಾಡದೆ ನಾರ್ಮಲ್ ಉಗುರು ಬೆಚ್ಚಗಿರುವಂತಹ ನೀರಿನಲ್ಲಿ ನಿಮ್ಮ ಕೂದಲನ್ನು ವಾಶ್ ಮಾಡಿದ್ರೆ ಸಾಕು. ಈ ಫರ್ಮೆಂಟೆಡ್ ರೈಸ್ ವಾಟರನ್ನು ರೆಗ್ಯುಲರ್ ಆಗಿ ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಇನ್ನು ಡ್ಯಾಂಡ್ರಫ್ ಕೂಡ ಪೂರ್ತಿಯಾಗಿ ಹೋಗುತ್ತೆ. ಅಷ್ಟೇ ಅಲ್ಲದೆ ರಫ್ ಆಗಿರುವಂತಹ ನಮ್ಮ ಕೂದಲು ಸಾಫ್ಟ್, ಸಿಲ್ಕಿ ಮತ್ತು ಸ್ಮೂತ್ ಆಗುತ್ತೆ. ಇದರಿಂದ ನಮ್ಮ ಕೂದಲ ಶೈನಿಂಗ್ ಕೂಡ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್, ನಮ್ಮ ಕೂದಲು ಕರ್ಲಿ ಆಗಿದ್ರೆ ಅವುಗಳನ್ನು ಕೂಡ ಈ ರೈಸ್ ವಾಟರ್ ಅಂದರೆ ಫರ್ಮೆಂಟೆಡ್ ರೈಸ್ ವಾಟರ್ ಸ್ಟ್ರೈಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನೀವು ವಾರದಲ್ಲಿ ಒಂದು ಸಾರಿ ಅಂದರೆ ತಿಂಗಳಲ್ಲಿ 4-5 ಸಾರಿ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಫ್ರೆಂಡ್ಸ್, ಕಂಟಿನ್ಯೂಸ್ ಆಗಿ ನೀವು 3 ತಿಂಗಳು ಟ್ರೈ ಮಾಡಿ ಇದರ ಬೆಸ್ಟ್ ರಿಸಲ್ಟನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೈಸ್ ವಾಟರ್ನ ನನ್ನ ರಿಯಲ್ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಕೂಡ ಟ್ರೈ ಮಾಡಿ ಇದರ ಬೆಸ್ಟ್ ರಿಸಲ್ಟನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋವನ್ನು ಲೈಕ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.